అమ్మా శ్రీ చక్రవాసిని మహాదేవి అమ్మా శ్రీ సింహవాహిని. ಈ ಕಂಕಣ ಕಟ್ಟಿದ್ಯಾರೋ? ಕಂಕಣ ಬದಲಾಗೋಕ್ ಹೇಗೆ ಸಾಧ್ಯ? ಮೂಲ ಸಿಕ್ಕೆ ಸಿಗುತ್ತೆ, ಬಾಲ ಹಿಡಿದ್ರೆ ತಲೆ ತಾನಾಗೆ ಹೊರಗೆ ಬರುತ್ತೆ. ನಾನು ಕಟ್ಟಬೇಕಾಗಿದ್ದ ಕಂಕಣನ ಶಂಕರ ಶಾಸ್ತ್ರಿಗಳು ಕಟ್ಟಿದ್ರು, ಹೌದಾ? ಹೌದು. ಆದರೆ ಅವತ್ತು ನಾವು ಕಟ್ಟಿದ ಕಂಕಣ ಇಲ್ಲಿದೆ. ಅಮ್ಮನವ್ರ ಕೈಯಲ್ಲಿರೋ ಕಂಕಣ ಬೇರೆನೇ ಇದೆಯಲ್ಲ, ಅದನ್ನ ಯಾರು ಕಟ್ಟಿದ್ದು? ಅದು ಅದು ನಿಮಗೆ ಗೊತ್ತಿಲ್ಲದೆ ಈ ಕೆಲಸ ಆಗೋದಿಲ್ಲ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಹೌದು, ಈಗ 6 ದಿನಗಳ ಹಿಂದೆ ಅಂತ ಒಂದು ಪ್ರಸಂಗ ಬಂತು. ಏನು ನಡೀತು? ಅಕಸ್ಮಾತ್ ಆಗಿ ಕಾರಣಾಂತರದಿಂದ ಒಂದು ಹುಡುಗಿ ಗರ್ಭಗುಡಿನ ಪ್ರವೇಶ ಮಾಡಿದ್ರು. ಬೆಂಕಿ ದೇವಳ ಮೈಲಿಗೆ ಆಯ್ತು, ಕಂಕಣ ಕೂಡ ಮೈಲಿಗೆ ಆಯ್ತು. ಸಂಪ್ರದಾಯದ ಪ್ರಕಾರ ನೂತನ ಕಂಕಣ ಧಾರಣೆ ಮಾಡಬೇಕಾಗಿತ್ತು. ಆದರೆ ಅದೇ ದೊಡ್ಡ ಗಲಾಟೆ ಗೊಂದಲಗಳಾಗೋದು ಬೇಡ ಅಂತ ಶಂಕರ ಶಾಸ್ತ್ರಿಗಳ ಕೈಲಿ ನಾನೇ ನೂತನ ಕಂಕಣ ಧಾರಣೆ ಮಾಡಿಸ್ದೆ. ಅದು ಯಾರ ಗಮನಕ್ಕೂ ಬಂದಿಲ್ಲ. ಅಂದ್ರೆ 6 ದಿನಗಳ ಹಿಂದೆನೆ ಅಮ್ಮನವ್ರಿಗೆ ಪವಿತ್ರ ಕಂಕಣ ಧಾರಣೆ ಆಗೋಗ್ಬಿಟ್ಟಿದೆ. ಹೌದು ಶಾಸ್ತ್ರಿಗಳೇ, ನಾನೇ ಮಾಡಿಸ್ದೆ. ಆಯ್ತು ಬಿಡಿ, ಒಳ್ಳೆ ಕೆಲಸನೇ ಮಾಡಿದ್ವಿ. ಗರ್ಭಗುಡಿ ಒಳಗಡೆ ನುಗ್ಗಿ ಅಪವಿತ್ರ ಮಾಡಿದಂತ ಹುಡುಗಿ ಯಾರು? ಅದೇ ಆ ಶಂಕರ ಶಾಸ್ತ್ರಿಗಳ ಮನೆಯಲ್ಲಿ ಇರ್ತಾಳಂತಲ್ಲ, ಇಲ್ಲೇ ದೇವಸ್ಥಾನದಲ್ಲಿ ಕಸ ಗುಡಿಸಿ ರಂಗೋಲಿ ಹಾಕ್ತಾಳಲ್ಲ, ಜಾಜಿ ಅನ್ನೋ ಹುಡುಗಿ. ಜಾಜಿ? ರಂಗೋಲೆ ಮುಗಿದಿದೆ, ಎಲ್ಲ ಖಾಲಿ. ಖಾಲಿ ಆಗಿರೋದನ್ನ ಇಟ್ಕೊಂಡು ಏನ್ ಮಾಡ್ಲಿ? ಮತ್ತೆ ತುಂಬಿಸ್ಕೋಬೇಕಲ್ಲ ಇದನ್ನ. ಯಾವುದನ್ನು ಖಾಲಿ ಬಿಡಬಾರ್ದು ಅಂತ ನೀವೇ ಹೇಳಿದ್ರಿ. ಹೊರಗಡೆನೂ ಏನೂ ಇಲ್ಲ, ಅಲ್ಲೂ ಎಲ್ಲ ಶೂನ್ಯ. ಶೂನ್ಯದಿಂದ ಸೃಷ್ಟಿ ಸಾಧ್ಯ ಇಲ್ಲ ಅಲ್ವಾ? ಕೆಲವರು ಚಾಪೆ ಕೆಳಗೆ ತೂರಿದ್ರೆ ಇನ್ನು ಕೆಲವರು ರಂಗೋಲೆ ಕೆಳಗೆ ತೂರೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕಾದರೂ ಬೇಕಲ್ವಾ ರಂಗೋಲೆ? ನಮಗೆ ಗೊತ್ತಿಲ್ದಿರೋ ಹಾಗೆ ನಾವು ಒಂದು ಸುಳಿಗೆ ಸಿಕ್ಕಾಕೊಂಡಿದ್ದೀವಿ. ನಮಗೆ ಬೇಕು ಅಂತ ಶ್ರೀಚಕ್ರದ ಸ್ವಾಧೀನಕ್ಕೋಸ್ಕರ ನಾವು ಕೈ ಜೋಡಿಸಿದೀವಿ ಅನ್ನೋ ಭ್ರಮೆನಲ್ಲಿದ್ದೀವಿ. ಆದರೆ ಅದು ಸತ್ಯ ಅಲ್ಲ.
ನಮಗೂ ಮೀರಿದ ಒಂದು ಶಕ್ತಿ ನಮ್ಮ ಮೂವರನ್ನ ಇಲ್ಲಿ ಸೇರಿಸಿದೆ ಅನ್ನೋದೇ ಸತ್ಯ. ಏನ್ ಹೇಳ್ತಿದ್ಯಾ? ಹೌದು, ನನ್ನನ್ನು ಎದುರು ಹಾಕೊಂಡವಳು ಸುಂದರಿ. ಎಲ್ಲೋ ವಾಮಾಚಾರ ಮಾಡುತ್ತಿದ್ದ ಕಡಕಿನ ಹುಡುಕೊಂಡು ಹೋಗುವಾಗ ಮಾಡಿದ್ಯಾರೋ ಅದೇ ಸುಂದರಿ. ಅವಳನ್ನ ನಿರ್ಮೂಲ ಮಾಡಬೇಕು ಅಂತ ಹೇಳಿ ನಾನು ಕಡಕಿ ಹತ್ರ ಹೋದೆ. ಕಡಕಿಗೆ ಗೊತ್ತಿಲ್ಲದ ಅಕ್ಕನ ಸಂಬಂಧದಲ್ಲಿ ಹುಟ್ಟಿದವಳು ಈ ಸುಂದರಿ. ನಮ್ಮ ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳನ್ನ ತಂದು ಕೊನೆ ಗಳಿಗೆಯಲ್ಲಿ ನಮ್ಮ ಕೈಯಿಂದನೇ ಹಾತಲಾಗಿ ಹೋದ್ಲು. ಪುನಃ ಈ ಮಾರಿಗುಡಿಗೆ ಆಕರ್ಷಿತಳಾದವಳು ಜಾಜಿ ಎನ್ನೋ ಹುಡುಗಿ. ಈ ಚಕ್ರಾಪುರಿಗೆ ಬಂದು ನಿನ್ನನ್ನು ಚಕ್ರಾಪುರಿಗೆ ಕರೆಸಿಕೊಂಡು ಅವಳು ನೆಲೆಸಿದ್ದು ಆ ಸುಂದರಿಯ ಸ್ಥಳದಲ್ಲಿ. ಸಂಪೂರ್ಣವಾಗಿ ಸುಂದರಿಯನ್ನೇ ಆವರಿಸದ ಜಾತಿ ಅವಳ ಕೆಲಸನೇ ಮಾಡ್ತಾ ನಮ್ಮ ಕೆಲಸಗಳಿಗೆ ಅಡಚಣೆ ಆಗ್ತಾ ಇದ್ದು ಆಗ್ತಾ ಇದ್ದಾಳೆ. ಇದನ್ನೆಲ್ಲ ನೋಡಿದ್ರೆ ನಮ್ಮ ಪ್ರಯತ್ನ ಏನೂ ಇಲ್ಲ, ಎಲ್ಲ ಪೂರ್ವ ನಿಯೋಜಿತ ಸಂಚು ಅನ್ನೋದು ಸ್ಪಷ್ಟವಾಗಿದೆ. ಹಾಗಿದ್ರೆ ನಾವು ಮಾಡೋ ಕೆಲಸಗಳನ್ನ ನಮ್ಗಿಂತ ಮುಂಚೆ ತಿಳ್ಕೊಂಡು ಬಲಿಪೀಠ ಸಿದ್ಧ ಮಾಡ್ಕೊಂಡಿದ್ದಾಳೆ ಅಮ್ಮನವರು. ಮೂರು ಕುರಿಗಳನ್ನ ಕೊಬ್ಬಿಸ್ತಿದ್ದಾಳೆ ಅಮ್ಮನವರು. ಬಲಿ ನಾವಾ? ಸಾಧ್ಯನೇ ಇಲ್ಲ. ನನಗೆ ಬಲಿ ತಗೊಂಡು ಗೊತ್ತು, ಈ ಮಾರಿಗುಡಿ ಯಾವತ್ತು ಯಾರಿಗೂ ಬಲಿ ಆಗಲ್ಲ. ಇಲ್ಲ ಮಾರಿಗುಡಿ, ಇದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ನೇರವಾಗಿ ಯುದ್ಧ ಮಾಡಿದ್ರೆ ಗೆಲ್ಬಹುದು, ಆದ್ರೆ ನಮ್ಮ ತಂತ್ರಗಳಿಗೆ ಪ್ರತಿ ತಂತ್ರ ಹೂಡಿದ್ರೆ ಅದನ್ನು ಬೇಸೋದು ಬಹಳ ಕಷ್ಟ. ಈಗ ನಾವು ಮೂರು ಎಚ್ಚರಿಕೆಯಿಂದ ಆ ಅಮ್ಮನವ್ರ ನಿರೀಕ್ಷೆಗೂ ಮೀರಿದ ತಂತ್ರಗಳನ್ನ ರೂಪಿಸ್ಬೇಕು. ಹೌದು, ಏನ್ ಮಾಡೋದು, ಹೇಗ್ ಮಾಡೋದು, ಯಾರು ಮಾಡ್ತಾರೆ? ಇನ್ನು ಕಾಲಾವಕಾಶ ಬಹಳ ಕಡಿಮೆ ಇದೆ. ಶ್ರೀಚಕ್ರದ ಉದ್ಭವದ ಕಾಲ ಸನ್ನಿಹಿತವಾಗ್ತಾ ಇದೆ. ತಾಯಿ ತ್ರಿಪುರ ಸುಂದರಿ ಕಾಪಾಡಮ್ಮ. ಏನೇ ಮಾಡ್ತಾ ಇದ್ರ ಸುಮ್ನೆ ನಿಂತ್ಕೊಳ್ರಿ? ಆಯ್ತು ಹೋಗಿ. ಇದೇನೆ ಪೊಲೀಸ್ನವರು ಮೈ ಕೈ ಎಲ್ಲ ಸವರ್ತಾರೆ. ಏನಿದು ತಪಾಸಣೆ ಎಂದು ಇಲ್ದೇ ಇದ್ದಿದ್ದು. ದೇವಸ್ಥಾನಕ್ಕೆ ನಿನ್ನಂತವ್ರು ಬರ್ತಾರಲ್ವಾ, ಅದಕ್ಕೆ ಶ್ರೀಚಕ್ರ ಬೇರೆ ಕಳ್ತನ ಆಗುತ್ತೆ ಅಂತ ಶ್ರೀಗುರುಗಳು ಹೇಳೋಗಿದ್ದಾರೆ. ಅದಕ್ಕೆ ಕಳ್ಳರನ್ನ ಬಿಟ್ಟು ನಮ್ಮಂತವ್ರು ತಪಾಸಣೆ ಮಾಡೋದಾ? ಯಾವ ಕಳ್ಳರು ಸುಳ್ಳರು ಧರ್ಮನಿಷ್ಠ ಅಂತ ಯಾರ ಹಣೆ ಮೇಲೂ ಬರೆದಿರಲ್ಲ. ಒಳಗಡೆ ಬಿಡಬೇಕಾದ್ರೆ ನಮ್ಮನ್ನು ತಪಾಸಣೆ ಮಾಡೇ ಬಿಡೋದು. ಹಾಗಾದ್ರೆ ಸರಿ ಬಿಡು, ಶ್ರೀಚಕ್ರದ ಸುರಕ್ಷತೆಗೆ ಅಂದರೆ ಏನು ಬೇಕಾದರೂ ಮಾಡಲಿ. ಶ್ರೀಚಕ್ರಕ್ಕೆ ಕುತ್ತು ಅನ್ನೋ ವಿಚಾರ ತಿಳಿದ ಮೇಲೆ ಪೊಲೀಸ್ನವರು ರಕ್ಷಣೆ ಜಾಸ್ತಿ ಮಾಡಿದ್ದಾರೆ. ಅದೇ ಆ ಮಾರಿಗುಡಿ ಅಂತ ಪೊಲೀಸ ಬಂದಿದ್ದಾನಲ್ಲ, ಅವನು ತುಂಬ ಖಡಕ್ ಅಂತೆ. ಒಳ್ಳೇದೇ ಅಲ್ವಾ, ಅವ್ರ ದೇವಸ್ಥಾನ ಕಾಯಲಿ, ನಾವು ಊರು ಕಾಯ್ತೀವಿ. ಯಾವುದೇ ಕಾರಣಕ್ಕೂ ಶ್ರೀಚಕ್ರ ಕಳುವಾಗಬಾರ್ದು, ಇದು ನಮ್ಮೂರಿನ ಮರ್ಯಾದೆ ಪ್ರಶ್ನೆ. ಅದೇನೋ ಸೇವೆಗಳು ಮಾಡಿಸ್ಬೇಕು ಅಂದೆ. ಹೌದೋ ಪಂಚಾಕ್ಷರಿ, ನಮ್ಗೆ ಹುಟ್ಟೋ ಮಗು ಹೆಸರಿನಲ್ಲಿ ಉತ್ಸವದ ಸೇವೆಗಳನ್ನು ಬರೆಸ್ಬಿಟ್ಟಿದ್ದೀನಿ. ಒಟ್ಟಿನಲ್ಲಿ ನಮ್ಮ ಸುನಿತಾಗೆ ಸುಖ ಪ್ರಸವ ಆಗಿ ಒಳ್ಳೆ ಮಗು ಹುಟ್ಟಿ ನಮ್ಮಮ್ಮ ಆ ಮಗು ನೆತ್ಕೊಂಡು ಸಂತೋಷವಾಗಿ ಮುದ್ದಾಡಿದ್ರೆ ನನ್ನ ಜನ್ಮ ಸಾರ್ಥಕವಾಗುತ್ತೆ ಕಣಯ್ಯ. ಅಷ್ಟು ಸಾಕು ನನಗೆ. ನಾನು ನೋಡ್ತಾನೆ ಇದ್ದೀನಿ, ಕೇಳ್ತಾನೆ ಇದ್ದೀನಿ. ಅಮ್ಮ ಬರ್ತಾಳೆ, ಅಮ್ಮ ಬರ್ತಾಳೆ, ಅಮ್ಮ ಅದು ಮಾಡ್ತಾಳೆ, ಅಮ್ಮ ಇದು ಮಾಡ್ತಾಳೆ ಅಂತ ಬರೀ ಗುಣಗಾನನೇ ಕೇಳಿದ್ದಾಯ್ತೆ ಹೊರತು ನಿಮ್ಮ ತಾಯಿನ ಒಂದು ದಿವಸಕ್ಕೂ ನೋಡಿಲ್ವಲ್ಲಯ್ಯ ನಾನು. ಅಷ್ಟಕ್ಕೆ ನಿಮ್ಮ ತಾಯಿ ಎಲ್ಲಿಂದ ಬರ್ತಿರೋದು? ಹರಿದ್ವಾರದಿಂದನಾ ಅಥವಾ ಹಿಮಾಲಯದಿಂದನಾ? ನಮ್ಮೂರಿಂದನ ಕಣ ಬರೋದು. ಮುಂದಿನ ವಾರ ಬರ್ತಾಳೆ. ನಮ್ಮಮ್ಮ ಅಂದ್ರೆ ತಾಯಿ ದೇವರು, ಸಾಕ್ಷಾತ್ ಭುವನೇಶ್ವರಿ. ತನ್ನ ಮೊಮ್ಮಗೂ ನೋಡ್ಬೇಕು ಅಂತ ತನ್ನ ಪ್ರಾಣನ ಇಟ್ಕೊಂಡಿದ್ದಾಳೆ, ಗೊತ್ತೇನೋ? ಇವ್ರಮ್ಮ ಬರೋದನ್ನೇ ಒಳ್ಳೆ ಪತ್ತೆದಾರಿ ಕತೆ ತರ ಕುತೂಹಲ ಹುಟ್ಟಿಸ್ತಾ ಇದ್ದಾನಲ್ಲ.
ಯಾರ ಮಹಾತಾಯಿ? ನಮ್ಮ ಅಮ್ಮನವ್ರಿಗಿಂತ ದೊಡ್ಡವರ? ಏನ್ ತುರ್ತಾಗಿ ಬರಕ್ ಹೇಳಿದ್ದು? ದೇವಸ್ಥಾನದ ಸುತ್ತ ಪೊಲೀಸ್ ಪೇದೆಗಳನ್ನ ಹಾಕ್ಸಿದ್ಯಂತೆ, ಏನ್ ನಿನ್ನ ಉದ್ದೇಶ? ಇನ್ನೇನು ಉದ್ದೇಶ ಇರುತ್ತೆ? ಶ್ರೀಚಕ್ರ ರಕ್ಷಣೆ. ಶ್ರೀಚಕ್ರ ಕಳವಾಗೋದಕ್ಕೆ ನಾನು ಬಿಡೋದಿಲ್ಲ. ಶ್ರೀಚಕ್ರ ಕಳವಾದ್ರೆ ಮೇಲ್ನವ್ರ ಮುಂದೆ ನಾನು ತಲೆ ತಗ್ಸ್ಬೇಕಾಗತ್ತೆ, ಮೇಲ್ನವ್ರಿಗೆ ನಾನು ಉತ್ತರ ಕೊಡಬೇಕಾಗತ್ತೆ. ಅದಕ್ಕೆ ಶ್ರೀಚಕ್ರದ ರಕ್ಷಣೆ ಜೊತೆಗೆ ನನ್ನ ಕೆಲಸದ ರಕ್ಷಣೆಯನ್ನು ಮಾಡ್ಕೋಬೇಕಲ್ವ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ? ಅವಿವೇಕಿ ನೀನು. ನಾನು ಅವಿವೇಕಿನ? ಹೇಗೆ? ನಿನ್ನ ಈ ಪೊಲೀಸ್ ಕೆಲಸ ಈ ಜನ್ಮದ್ದು. ಆದರೆ ಶ್ರೀಚಕ್ರ ಜನ್ಮ ಜನ್ಮಾಂತರದ್ದು. ನಮಗೆ ಸಹಕಾರ ಕೊಡೋದು ಬಿಟ್ಟು ನಮ್ಮ ವಿರುದ್ಧನೇ ಕೆಲಸ ಮಾಡ್ತೀಯ. ನೀನಿಲ್ಲಿಗೆ ಬಂದಿರೋದು ನಮ್ಮ ಜೊತೆ ಕೈ ಜೋಡಿಸಿ ಶ್ರೀಚಕ್ರನ ಅಪಹರಿಸೋದಕ್ಕೆ, ನಮಗೆ ತಡೆ ಒಡ್ಡೋದಕ್ಕಲ್ಲ. ನೀನೀಗೆ ಹುಚ್ಚಾಟಗಳನ್ನು ಆಡಿದ್ರೆ ನಾವು ಹೇಗೆ ಕೆಲಸ ಮಾಡೋದು? ಅದಕ್ಕೆ ನಾನೇನು ಮಾಡಲಿ? ಸರ್ಕಾರಿ ಕರ್ತವ್ಯನೂ ಮಾಡಬೇಕಲ್ಲ. ಅರ್ಥ ಮಾಡ್ಕೋ ಈಗಿನ ನಮ್ಮ ಪರಿಸ್ಥಿತಿನ. ಮೊದಲೇ ದಿನೇ ದಿನೇ ಶ್ರೀಚಕ್ರೋದ್ಭವದ ದರ್ಶನಕ್ಕೆ ಜನ ಸೇರ್ತಿದ್ದಾರೆ. ಅಂತ ನಮ್ಮ ಎಲ್ಲಾ ತಂತ್ರಗಳಿಗೂ ಪ್ರತಿ ತಂತ್ರ ಹೂಡಿ ನಮ್ಮನ್ನ ಯಾಮಾರಿಸಿರೋ ಆ ಅಮ್ಮನವರು. ಇವುಗಳಿಂದ ಪಾರಾಗೋದು ಹೇಗೆ ಅಂತ ನಾನು ಯೋಚಿಸಿದ್ರೆ ನೀನ್ ಇನ್ನೊಂದು ಸಮಸ್ಯೆನ ಹುಟ್ಟಾಕ್ತಿದ್ಯಲ್ಲ. ಪೊಲೀಸ್ನವರು ಆಡೋದನ್ನೆಲ್ಲ ಮಾಡೋದಿಲ್ಲ. ಮಾತಿನಲ್ಲೇ ಸಿಕ್ಕಾಪಟ್ಟೆ ಕಾನೂನು ಪಾಲಿಸ್ತೀವಿ, ಆದ್ರೆ ಕೊನೆಗೆ ಏನು ಮಾಡಬೇಕು ಅಂತ ನಮಗ್ ಮಾತ್ರ ಗೊತ್ತಿರತ್ತೆ. ಅದನ್ ಮಾತ್ರ ಮಾಡ್ತೀನಿ. ಆದ್ರೆ ನೀ ಬಯಸಿರೋ ಶ್ರೀಚಕ್ರ ನಿನ್ ಕೈ ಸೇರತ್ತೆ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ಆದ್ರೆ ಆ ವಿರೂಪಾಕ್ಷನ್ ಮಾತ್ರ ನಾನ್ ಸುಮ್ನೆ ಬಿಡೋದಿಲ್ಲ. ನಮ್ ನಮ್ಮಲ್ಲೇ ಯಾಕೆ ಬೇಕ? ಆ ವಿರೂಪಾಕ್ಷನಿಗೆ ಯಾವುದೇ ರೀತಿ ತೊಂದರೆ ಮಾಡಬೇಡ. ಕಡೆ ಪಕ್ಷ ಶ್ರೀಚಕ್ರ ಕೈಗೆ ಸೇರೋ ತನಕ ಸಾವಿರಾರು ಜನ ಇದ್ದಾರೆ ಹೊರಗಡೆ. ಮಹಾಲಕ್ಷ್ಮೀಚ ವಿದ್ಮಹೇ ವಿಷ್ಣು ಪತ್ನೀಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ದರ್ಶನಾದರಲ್ಲಿ ಪ್ರಸಾದ ತಗೊಳ್ಳಿ ಮುಂದೆ. ಏಯ್ ನೋಡೋ, ಅಲ್ಲಿ ಕಳಿಸೋ, ಅಲ್ಲಿ ಯಾರೋ ಗಲಾಟೆ ಮಾಡ್ತಾ ಇದಾರೆ ನೋಡು. ಪ್ರಸಾದ ತಗೊಂಡು ಮುಂದೆ ಹೋಗಿ, ಮುಂದೆ ಹೋಗಿ.
ಅವಳ ಸಲುವಾಗಿ ನಾನು ಪ್ರಸಾದ ತಂದಿದ್ರೆ ನನ್ನ ಸಲುವಾಗಿ ಅವಳು ತಂದಿದ್ದಾಳೆ, ಈಗೇನು ಮಾಡೋದು? ನಾನು ಇವನಿಗೋಸ್ಕರ ಪ್ರಸಾದ ತಂದರೆ ಮಂಗ, ಇವನು ನನಗೆ ಅಂತಲೇ ತಂದಿದ್ದಾನೆ. ಅವನಾಗಿ ಹತ್ತಿರ ಬರ್ತಿಲ್ಲ, ನಾನಾಗಿ ಹತ್ತಿರ ಹೋಗೋ ಹಾಗಿಲ್ಲ. ಹೊಟ್ಟೆ ಚುರುಗುಡ್ತಿದೆ, ಇವನು ಬೇರೆ ಬರ್ತಿಲ್ಲ, ಏನು ಮಾಡೋದೀಗ? ಎಂತೋಳಿದ್ದಾಳೆ ಇವಳು, ಸುಮ್ಮನೆ ಕೂತಿದ್ದಾಳಲ್ಲ, ಬಾ ಪ್ರಸಾದ ತಿನ್ನೋಣ ಅಂತ ಒಂದು ಮಾತು ಕರಿಬಾರ್ದ? ತು ಪಾಪಿ, ಇಷ್ಟೊತ್ತು ಸುಮ್ಮನೆ ಕೂತಿದ್ದೀನಿ, ಕಾಯ್ತಿದ್ದಾಳೆ ಅಂತ ಗೊತ್ತು, ತಾನಾಗೆ ಬರಬಾರ್ದಾ? ಎಷ್ಟು ಕೊಬ್ಬು ಇವಳಿಗೆ, ಅದೆಷ್ಟು ಹೊತ್ತು ಕೂತಿರ್ತೀಯೋ ಕೂತಿರೋ ಮಂಗ. ನೀನ ಕರಿದ ಹೊರತು ನಾನು ಬರೋದಿಲ್ಲ. ತಿಂತಿಲ್ಲ, ಇವನು ತಿಂದೆ ನಾನು ತಿನ್ನೋ ಹಾಗೂ ಇಲ್ಲ. ಅದು ಎಷ್ಟೊತ್ತು ಕಾಯಿಸ್ತೀಯೋ ಕಾಯಿಸು, ನಾನಂತೂ ಕರೆಯೋದಿಲ್ಲ, ನೀನು ಬರದೆ ತಿನ್ನೋದು ಇಲ್ಲ. ಬನ್ನಿ ಯಜಮಾನ್ರೆ, ವದಂತಿ ತಿಳೀತು. ಶ್ರೀಗುರುಗಳು ಬಂದಿದ್ರಂತೆ, ಬಂದಿದ್ರಂತೆ ಅನ್ನೋದಕ್ಕಿಂತ ಕರೆಸಿದ್ರಂತೆ ಅನ್ನೋದೇ ಸರಿಯಾದ ಮಾತು. ಈ ಸಲ ಉದ್ಭವ ಆಗುವ ಶ್ರೀಚಕ್ರ ಪುನಃ ತಳಕ್ಕೆ ಹೋಗುವುದು ಅನುಮಾನ ಅಂತ ಭವಿಷ್ಯ ನೋಡಿದ್ರಂತೆ. ನೀವೆಣಿಸಿದ್ದೇ ಬೇರೆ, ಶ್ರೀಗಳ ನಾಲ್ಗೆಲಿ ಬಂದ ಮಾತೇ ಬೇರೆ. ಇಷ್ಟರಲ್ಲೇ ಅರ್ಥ ಮಾಡಿಕೊಡ್ರಿ ವಿರೂಪಾಕ್ಷ ಶಾಸ್ತ್ರಿಗಳೇ, ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಬಿದ್ದ ನೀರು ಇಂಗ್ಲೇಬೇಕು. ಮೇಲೆ ಬಂದ ಶ್ರೀಚಕ್ರ ಮತ್ತೆ ಅಮ್ಮನವರ ಪದತಲದಲ್ಲಿ ಲೀನವಾಗಲೇಬೇಕು. ಆದಿಂತ ಆದಮೇಲೆ ಅಂತ್ಯವಾಗಲೇಬೇಕು. ನಿಮ್ಮ ದುರಾಸೆಗೆ ನಿಮ್ಮ ವಿನಾಶವೇ ಅಂತ್ಯ. ಶ್ರೀಚಕ್ರ ಅಂದರೆ ಸೂರ್ಯಚಂದ್ರರ ಹಾಗೆ ಕಂಡ್ರಿ, ಅದನ್ನು ಅಸಹಜವಾಗಿ ಅನೈತಿಕವಾಗಿ ಪಡೆಯೋಕೆ ಪ್ರಯತ್ನ ಪಟ್ಟರೆ ನಿಮ್ಮ ದುರ್ಗತಿ ಖಚಿತ. ಶ್ರೀಚಕ್ರವನ್ನು ವಶಪಡಿಸ್ಕೊಳ್ತೀನಿ, ನಾನೇ ರಾಜನಾಗಿ ಮೆರಿತೀನಿ ಅಂತ ಬೊಂಬಡ ಹೊಡ್ಕೊಳ್ತಿದ್ರಲ್ಲ, ಈಗ ನೋಡಿ ನೀವು ಮಾಡಬೇಕು ಅಂತಿದ್ದ ಕಳ್ಳ ಕೆಲಸನ ಆ ಮಹಾತಾಯಿನೇ ಜಗಜ್ಜಾಹೀರು ಮಾಡಿ ಜನರನ್ನು ಎಚ್ಚರಿಸಿದ್ದಾಳೆ. ಇನ್ನು ನೀವು ಶ್ರೀಚಕ್ರನ್ನು ಮುಟ್ಟೋ ಹಾಗೆ ಇಲ್ಲ, ಏನೇ ಹೆಚ್ಚು ಕಡಿಮೆ ಆದರೂ ಇನ್ನು ನಿಮ್ಮ ತಲೆಗೆ ಬರುತ್ತೆ. ಈ ಸಲ ಪುನಃ ಅದೇ ತಪ್ಪು ಮಾಡಿದರೂ ಜೀವನ ಪರ್ಯಂತ ಅಂಗವೈಕಲ್ಯ, ಸರ್ವಾಂಗ ವೈಕಲ್ಯ. ಇಪ್ಪತ್ತೊಂದು ವರ್ಷಗಳು ಕಾದಿದ್ದ ಈ ಶ್ರೀಚಕ್ರದ ಪ್ರಾಪ್ತಿಗೋಸ್ಕರ ಇನ್ನೇನು ನನ್ನ ಆಸೆ ಈಡೇರ್ತು ಅನ್ನೋ ಸಮಯಕ್ಕೆ ಸರಿಯಾಗಿ ಅಮ್ಮನವ್ರು ಹೀಗೆ ಮಾಡ್ಬಿಟ್ರಲ್ಲ. ಈ ಮಾರಿ ಕೊಡಿ ಬೇರೆ, ಶ್ರೀಚಕ್ರ ಕಳುವಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ವರ್ಷೆ ತೆಗೆದಿದ್ದಾರೆ. ಇಲ್ಲ, ಯಾರನ್ನೂ ನಂಬೋ ಹಾಕಿಲ್ಲ. ಕಡಕೆಗೂ ಸಿಕ್ಕದೇ ಇರೋ ಹಾಗೆ, ಮಾರಿ ಗುಡಿಗೂ ಗೊತ್ತಾಗದೇ ಇರೋ ಹಾಗೆ ಈ ಶ್ರೀಚಕ್ರವನ್ನ ನಾನೊಬ್ಬನೇ ಅನುಭವಿಸ್ಬೇಕು.